ಕರ್ನಾಟಕದಲ್ಲಿ ನಮ್ಮ ರಾಷ್ಟ್ರ ಕವಿ ಅಂತ ಏನ್ ಹೇಳ್ತೀವಿ, ಕುವೆಂಪುರವರ ಒಂದು ವಾಕ್ಯವನ್ನು ಇಟ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದು. ಯಾಕೆಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಚುನಾವಣೆ ಸಮಯದಲ್ಲಿ ನಾವೆಲ್ಲರನ್ನ ಕಾಪಾಡ್ತೀವಿ, ಎಲ್ಲರನ್ನೂ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಏನ್ 136 ಸೀಟ್ ತಗೊಂಬಂದ್ರಲ್ಲ, ಇವತ್ತು ಕಾಂಗ್ರೆಸ್ನ ಬಣ್ಣ ಇವತ್ತು ಬಯಲಾಗ್ತಾ ಇದೆ. ಅಧಿಕಾರಕ್ಕೆ ಬಂದಾದ್ಮೇಲೆ ನಾನೇನ್ ಬೇಕಾದ್ರೂ ಮಾಡ್ಬೋದು, ನನ್ನ ಇಷ್ಟ ಬಂದಂತೆ ನಡ್ಕೊಬೋದು ಅಂತ ಈ ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ಇವತ್ತು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನೋದು. ನಾವು ಚಿಕ್ಕ ಹುಡುಗರನ್ನೆಲ್ಲ, ಬಹುಶಃ ನೀವು ಇರ್ಬೋದು ಮತ್ತೊಬ್ರು ಇರ್ಬೋದು, ಅವತ್ತಿಂದ ನಡ್ಕೊಂಬಂದ್ ಸುಮಾರು 1976 ಅನ್ಸುತ್ತೆ ಆ ವಾಕ್ಯವನ್ನ ಕುವೆಂಪು ಅವರು ಕೊಟ್ಟಿದ್ದಂಥದ್ದು. ಅವತ್ತಿಂದಲೇ ಅದು ಎಲ್ಲಾ ಶಾಲೆಗಳ ಮೇಲೆ ಎಲ್ಲಾ ಇದ್ರ ಮೇಲೆ ಇದ್ದಂಥ ವಾಕ್ಯವನ್ನ ಇವತ್ತು ಬದಲಾಯಿಸೋ ಸ್ಥಿತಿ ಮನಸ್ಥಿತಿ ಬಂದಿದೆ ಅಂದ್ರೆ ಕಾಂಗ್ರೆಸ್ನವ್ರು ಯಾವ ದಿಕ್ಕಿನಲ್ಲಿ ನಡೀತಾ ಇದ್ದಾರೆ? ಅಂದ್ರೆ ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನೀವು ಪ್ರೂವ್ ಮಾಡ್ತಾ ಇದ್ದೀರಾ? ಅಂದ್ರೆ ಹಿಂದೆ ಹೇಳ್ತಾ ಇದ್ರು ಕಾಂಗ್ರೆಸ್ ಬಂದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದು ಇತ್ತಲ್ಲ, ಅದು ನೀವು ಮಾಡಕ್ ಕೊಟ್ಟಿದ್ದೀರಾ. ಅಂದ್ರೆ ಇವತ್ತು ಒಬ್ಬ ಅಧಿಕಾರಿ ಮೇಲೆ ನೀವು ಎತ್ತಾಕಕ್ ಹೋಗ್ತಾ ಇದ್ದೀರಾ. ಒಂದು ಅಧಿಕಾರಿಯಿಂದ ಎಷ್ಟು ಜನ ಪಿ ಎಗಳು ಇರ್ತಾರೆ, ಎಷ್ಟು ಜನ ಆಫೀಸ್ ಸ್ಟಾಫ್ ಇರ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಯಾವುದೋ ಒಂದು ಸರ್ಕಾರಿ ಆದೇಶ, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ ಬೇಕಾದ್ರೆ ಸ್ಕ್ರೂಟ್ನಿ ಮಾಡಕ್ ಎಷ್ಟು ಜನ ಇರ್ತಾರೆ? ಇಂಥ ವ್ಯವಸ್ಥೆಗಳಿದ್ರು ನೀವು ಅದ್ರ ಜೊತೆಯಲ್ಲಿ ಒಬ್ರು ಸಚಿವರು ಅಂತ ಇರ್ತೀರಾ, ಮುಖ್ಯಸ್ಥರಾಗಿ ಸಚಿವರು ಗಮನಕ್ ಬರ್ದಲ್ಲೇ ನೀವು ಒಂದು ಈ ಆದೇಶಗಳನ್ನ ನೀವು ಆಚೆ ಬಿಡಕ್ಕಾಗುತ್ತಾ? ನಿಮ್ ಗಮನಕ್ ಬರ್ದಲ್ಲ, ನೀವು ಓದ್ದಲ್ಲ ನೀವು ಆಚೆ ಕೊಡಕ್ಕಾಗುತ್ತಾ? ಅಂದ್ರೆ ನೀವು ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ನಿಮ್ ಕೈಲಿ ಆಡಳಿತ ಸರಿಯಾಗಿ ಮಾಡಕ್ ಆಗ್ದಲೇ ಇದ್ದಲೇ ಇವತ್ತು ಅಧಿಕಾರಿಗಳ ಮೇಲೆ ಎತ್ತಾಕ ಕೆಲಸಗಳು ಮಾಡ್ಕೊಂಡು ಒಂದು ಯೂಸ್ಲೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಒಂದು ಕಿವುಡ ಸರ್ಕಾರ, ಒಂದು ಕೂಡ ಸರ್ಕಾರ. ಯಾಕೆಂದ್ರೆ ಸರಿಯಾಗಿ ಕಣ್ಣಿನ ನೋಡಕ್ಕೂ ಬರ್ತಾ ಇಲ್ಲ, ಸರಿಯಾಗಿ ಸಮಸ್ಯೆಗಳು ಬಂದಾಗ ಕೇಳಿಸ್ಕೊಳ್ಳೋಂತ ಸ್ಥಿತಿ ಇಲ್ಲ. ಇವತ್ತು ಕೂಡು ಮತ್ತೆ ಕಿವುಡ ಸರ್ಕಾರ ಈ ರಾಜ್ಯದಲ್ಲಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಈಗ ಆನೆ ವಿಚಾರದಲ್ಲಿ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿದ್ರೆ ಇವತ್ತು ಇದೇ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ನನ್ನ ತೆರಿಗೆ ಕಾಂಗ್ರೆಸ್ ಹಕ್ಕ ಆಗಾದ್ರೆ, ಅಂದ್ರೆ ನೀವು ನಮ್ ತೆರಿಗೆ ಏನಿದೆ ಅದು ಕಾಂಗ್ರೆಸ್ ಹಕ್ಕ ಆಗಾದ್ರೆ ನೀವು ಯಾರಿಗೆ ಬೇಕಾದ್ರೂ ಬರ್ಕೊಡ್ಬೋದು. ಯಾರೋ ನಿಮ್ ನಾಯಕರು, ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಂಗೆ ಇನ್ನೊಂದು ರಾಜ್ಯದಲ್ಲಿ ಯಾವುದೋ ಒಂದು ಒಂದು ಆನೆ ತುಳಿದು ಸಾವಾಗಿದ್ರೆ ನೀವು ಕೊಡದೇ ಆಗಿದ್ರೆ ನಿಮ್ಮ ಸಂಸದ ಅಂತ ರಾಹುಲ್ ಗಾಂಧಿ ಅವರು ಅಲ್ಲಿನ ಮುಖ್ಯಮಂತ್ರಿ ಪತ್ರ ಬರ್ದಿ ಅವ್ರಿಗೆ ಪರಿಹಾರ ಕೇಳುವಂತದ್ದು ಆಗ್ಬೇಕಾಯ್ತು. ಇವತ್ತು ನೀವು ಮಾಡಿದ್ದೇನೋ, ಪಕ್ಕದ ನಮ್ಮ ಸರ್ಕಾರ ಇದೆ ನಾವು ಹೇಳಿದ್ರೆ ನಡೀತತೆ ಅಂತ ಹೇಳ್ಬಿಟ್ಟು ನಿಮ್ಮ ಅಧಿಕಾರ ಚಲಾವಣೆ ಮಾಡಿ ನಮ್ಮ ರಾಜ್ಯದ ದುಡ್ಡನ್ನು ನೀವು ಇನ್ನೊಂದು ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಡಬಲ್ ರೋಲ್ ಏನಿರ್ಬೇಕು ಅನ್ನೋದು ಈ ರಾಜ್ಯದಂತ ಹೇಳ್ಬೇಕು ಕಾಂಗ್ರೆಸ್ನವರು. ಅದೇ ಜೊತೆಯಲ್ಲಿ ಇವತ್ತು ಸಾಕಷ್ಟು ಇದು ಇನ್ನೊಂದು ವಿಚಾರ ಹೇಳಿದ್ರಲ್ಲ, ನಾಡಗೀತೆ ಅಂತ. ನಾಡಗೀತೆ ಇವತ್ತು ನಮ್ಗೆ ಎಂತ ಒಂದು ದರಿದ್ರ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇವತ್ತು ಯಾವುದೋ ಒಂದು ತೀರ್ಮಾನಗಳನ್ನ ಬರಿಬೇಕಾದ್ರೆ, ಉಲ್ಲೇಖ ಆಗ್ಬೇಕಾದ್ರೆ ಎಲ್ಲವೂ ಸ್ಪಷ್ಟವಾಗಿ ಇರ್ತಕ್ಕಂಥ ನೂರಾರು ಜನ ಸ್ಟಾಫ್ಗಳು ಕೆಲಸ ಮಾಡ್ತಾ ಇದಾರೆ. ಒಂದು ಒಂದು ಪದವನ್ನ ಅದ್ರಲ್ಲಿ ಟೈಪ್ ಮಾಡ್ಬೇಕಾದ್ರೆ ಈ ಬರ್ಕೊಟ್ಟಿ ಅದನ್ನ ಸ್ಕ್ರೂಟ್ನಿ ಮಾಡಿ ಅಪ್ರೂವ್ ಮಾಡೋಂತ ರೀಸನ್ ಇರುತ್ತೆ. ಆದ್ರೆ ಅದು ಏನೋ ಸೆಕ್ರೆಟರಿ ಹೆಡ್ ಇರ್ಬೋದು, ಅಡಿಷನಲ್ ಸೆಕ್ರೆಟರಿಗಳು ಇರ್ಬೋದು, ಅಂಡರ್ ಸೆಕ್ರೆಟರಿಗಳು ಇರ್ಬೋದು, ಇಷ್ಟು ಜನ ಕೆಲಸ ಮಾಡ್ತಾರೆ, ಇವ್ರು ಯಾರಿಗೂ ಗಮನಕ್ಕೆ ಬರುವಂತದಿಲ್ವಾ? ಅಂದ್ರೆ ನಿಮ್ ಉದ್ದೇಶ ಏನು? ಓದ್ಬಿಟ್ಟು ಸೈನ್ ಹಾಕಲ್ವಾ ಅಂತ. ಅಲ್ಲಿ ಮೇಲ್ಗಡೆ ಇದೆ ನಿಮ್ಗೆ ಅದೇ ಲೈನ್ ಅಲ್ಲಿ, ಅದೇ ಆದೇಶ ಪ್ರತಿಯಲ್ಲಿ ಮೇಲ್ಗಡೆ ಹಿಂದಿರುವ ಆದೇಶ ಏನಿದೆ ಅಂತ ಇದೆಯಲ್ಲ, ಆ ಹಿಂದಿರುವ ಆದೇಶದಲ್ಲಿ ಎಲ್ಲಾ ಶಾಲೆಗಳು ಅಂತ ಇದೆ, ಆಯ್ತಾ? ಅದರ ಬದಲಾಗಿ ಅಂತ ಏನ್ ಚೇಂಜ್ ಮಾಡಿರ್ತಾರೆ ಸರ್, ಅದು ನಾಲ್ಕನೇ ಲೈನ್ ಏನೋ ಬರುತ್ತೆ, ಅದರಲ್ಲಿ ಎಲ್ಲಾ ಶಾಲೆಗಳು ಅಂತ ಬಿಟ್ಟು ಹೋಗುತ್ತೆ. ಅದು ಹಿಂಗೆ ಅಲ್ಲೇ ಇದೆ ಅಲ್ಲಿ. ಈಗ ನೆನ್ಪು ಹೋಗುತ್ತೆ ಅಥವಾ ಲೈನ್ ಅಲ್ಲೇ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀನ್ ಆಡ್ದಂಗ ಆಡು, ನಾನು ನೋಡ್ದಂಗ್ ನೋಡ್ತೀನಿ ಅನ್ನ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಅಧಿಕಾರಿಗಳು ಅಂದ್ರೆ ಇದು ಒಳ್ಳೇದಾದ್ರೆ ನಾವೇ ಮಾಡಿದ್ದು, ಏನೋ ತಪ್ಪಾದ್ರೆ ಅಧಿಕಾರಿಗಳ ಮೇಲೆ ಬಾಲಿಸಿದಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಬರಗಾಲ ಇದೆ, ನೀರಿನ ಸಮಸ್ಯೆಗಳು ಸಾಕಷ್ಟು ಇದೆ. ರಾಯಚೂರಲ್ಲಿ ಇರ್ಬೋದು, ಕೊಪ್ಪಳದಲ್ಲಿ 2-3 ಕಿಲೋಮೀಟರ್ ಹೋಗ್ಬಿಟ್ಟು ಇವತ್ತು ಕುಡಿಯೋ ನೀರಿನ ತಗೊಂಬರೋಂತ ಕುಡಿಯುವಂತ ವ್ಯವಸ್ಥೆ ಇದೆ. ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಅದ್ರ ಕಡೆ ಗಮನ ಹರಿಸೋದಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿವರೆಗೂ ಯಾವುದೇ ಒಂದು ಪರಿಹಾರ ವ್ಯವಸ್ಥೆಗಳು ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ಎಲ್ಲ ಒಂದ್ ಕಡೆ ಈಗ ನಮ್ಮ JDS ಹೋಗ್ತಾ ಇರೋಂತ ಬಾಬು ಅವರು ಹೇಳ್ದಂಗೆ ಎಲ್ಲ ಒಂದ್ ಕಡೆ ಜನರನ್ನ ಡೈವರ್ಟ್ ಮಾಡಕ್ಕೆ ಈ ರೀತಿಯಾದ ತೀರ್ಮಾನಗಳು ಮಾಡ್ತಾ ಇದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಅಂದ್ರೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ತೀರ್ಮಾನ ಮಾಡ್ತಾ ಇದ್ದೀರಾ. ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡಿದ್ರೆ ನಮ್ದೇ ತೀರ್ಮಾನ. ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈಗ ನಮ್ಗೆಲ್ಲ ಇಷ್ಟೊಂದು ಗ್ಯಾರಂಟಿಗಳು ಕೊಡ್ತಾ ಇದೀಯಪ್ಪ, ನಮಗೆ ದುಡ್ಡು ಬರ್ತಾ ಇಲ್ಲ, ನಾವು RBI ಇಂದ ಪ್ರಿಂಟ್ ಹೋಗ್ತೀವಾ ಅಂತ ಕೇಳ್ತಾರೆ.
ಅಂದ್ರೆ ನೀವು ಆರ್ಬಿಐ ಇಂದ ಪ್ರಿಂಟ್ ಔಟ್ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಇರ್ತಕ್ಕಂತ ಸೋರ್ಸ್ ನ ಸರಿಯಾದ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ಬಡ ಜನರಿಗೆ ಏನ್ ವ್ಯವಸ್ಥೆ ಆಗ್ಬೇಕು, ಇವತ್ ಬರಗಾಲ ಬಂದು ನೀರಿನ ವ್ಯವಸ್ಥೆ ಏನಾಗ್ಬೇಕು, ಈ ರೀತಿಯ ಕೆಲಸ ಮಾಡೋದ್ ಬಿಟ್ಟು ಒಂದು ಜೆಡ್ ಹಿಡಿದ ಸರ್ಕಾರ ಇವತ್ತು ನಡೀತಾ ಇದೆ ಸರ್. ಅದೇ ರೀತಿ ಇವತ್ತು ನೋಡಿ ನಮ್ಮ ಚಿರತೆ ಅವಳಿಗಳು ಸಾಕಷ್ಟು ಆಗಿದೆ. ಇವತ್ತು ಎಚ್ ಡಿ ಕೋಟೆ ಅಂತ ಇದ್ರಲ್ಲಿ ಕಳೆದ ಎರಡೂವರೆ ತಿಂಗಳಲ್ಲಿ ಒಬ್ಬ ಚಿರತೆ ಅಟ್ಯಾಕ್ ಆಗಿ ಒಬ್ಬ ಸಾವು ಹೋದ್ರು, ಇಲ್ಲಿವರೆಗೂ ಒಂದು ಪರಿಹಾರ ಕೊಟ್ಟಿಲ್ಲ ಅಲ್ಲಿ. ಅಂದ್ರೆ ನೀವು ನಮ್ಮ ರಾಜ್ಯದ ವ್ಯಕ್ತಿಗಳು ನಮ್ಮ ಇದು ಸಾವಾದ್ರೆ ನಿಮ್ಗೆ ಲೆಕ್ಕಕ್ಕಿಲ್ಲ, ಬೇರೆ ರಾಜ್ಯದಲ್ಲಿ ನಿಮ್ಮ ಹೈಕಮಾಂಡ್ ಹೇಳ್ತಿದಂಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀರಂದ್ರೆ ನಿಮ್ಮ ನಿಮ್ಗೆ ಅವಾಗ ಅನ್ಸಿಲ್ವ ನಮ್ಮ ತೆರಿಗೆ ನಮ್ಮ ರಾಜ್ಯದ ಹಕ್ಕು ಅನ್ನ ನಿಮ್ಗೆ ಅನಿಸ್ಲಿಲ್ಲ ಅಂದ್ರೆ ನಿಮ್ಮ ನಮ್ಮ ತೆರಿಗೆ ನಿಮ್ಮ ಕಾಂಗ್ರೆಸ್ ಹಕ್ಕಾಗಾದ್ರೆ ನೀವ್ ಯಾರಿಗೆ ಬೇಕಾದ್ರೆ ಕೊಟ್ಕೊಂಬೋದಾ? ಓಕೆ ಓಕೆ ಬಂದೆ ಒಂದು ಚಿಕ್ಕ